ಮೈಸೂರಿನಿಂದ ಒಂದು ಸುದ್ದಿ ಬರ್ತಾ ಇದೆ, ನೋಡೋಣ ಬನ್ನಿ ಏನು ಅಂತ. ಓಕೆ, ಬೆಂಗಳೂರನ್ನ ಬಿಟ್ಟರೆ ಅತಿ ಹೆಚ್ಚು ಕೊರೋನಾ ಪೀಡಿತರ ಸಂಖ್ಯೆ ಇರತಕ್ಕಂಥದ್ದು ಮೈಸೂರಿನಲ್ಲಿ. ಹಾಗಾಗಿ ಮೈಸೂರಿನಲ್ಲಿ ಒಂದು ನಂಜನಗೂಡು ಫ್ಯಾಕ್ಟರಿ ವಿಚಾರ. ನಂಜನಗೂಡಿನಿಂದ ಕೇಸ್ ನಂಬರ್ 52 ಇಂದ ಎಷ್ಟು ಕೊರೋನಾ ಪಾಸಿಟಿವ್ ಕೇಸ್ ಬಂತು ನಿಮಗೆಲ್ಲ ಗೊತ್ತೇ ಇದೆ. ತಬ್ಲಿಗಿಯಿಂದನೂ ಕೂಡ ಜಾಸ್ತಿ ಆಗ್ತಾ ಇದೆ ಮೈಸೂರಿನಲ್ಲಿ ಕೊರೋನಾ ಕೇಸ್. ನಂಜನಗೂಡಿನ ಎರಡು ಗ್ರಾಮಗಳನ್ನು ಲಾಕ್ಡೌನ್, ಸೀಲ್ ಡೌನ್ ಮಾಡೋದಕ್ಕೆ ಈಗಾಗಲೇ ಆದೇಶ ಬಂದಿದೆ. ಹೆಬ್ಬ್ಯಾ ಮತ್ತು ಸೋಮೇಶ್ವರ ಅಂತಕ್ಕಂಥ ಎರಡು ಊರು, ಆ ಎರಡೂ ಕೂಡ ಸಂಪೂರ್ಣ ಸೀಲ್ ಡೌನ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮೈಸೂರಿನ ಜೆ ಪಿ ನಗರ ಮತ್ತು ಶ್ರೀರಾಮಪುರದಲ್ಲೂ ಕೂಡ ಲಾಕ್ಡೌನನ್ನು ಬಿಗಿ ಮಾಡಲಾಗಿದೆ. ಹಾಗಾದರೆ ಮೈಸೂರಿನಲ್ಲಿ ಬೆಂಗಳೂರು ಬಳಿಕ ಹೆಚ್ಚು ಕೇಸ್, ಒಟ್ಟು ಕೇಸ್ ಇರೋದು 47, ಯಾವುದೇ ಸಾವಾಗಿಲ್ಲ, ಇಬ್ಬರು ಡಿಸ್ಚಾರ್ಜ್ ಆಗಿದ್ದಾರೆ, 45 ಆ್ಯಕ್ಟಿವ್ ಕೇಸ್ಗಳಿದೆ ಸದ್ಯಕ್ಕೆ ಈಗ. ಹಾಗಾದರೆ ಮೈಸೂರಿನಲ್ಲಿ ನಾವು ರಿಯಾಲಿಟಿ ಚೆಕ್ಕನ್ನು ಮಾಡಿದಾಗ ಏನು ಸನ್ನಿವೇಶ ಕಂಡುಬರ್ತಾ ಇದೆ, ಯಾವ ರೀತಿ ಚಿತ್ರಣಗಳು ಕಂಡುಬರ್ತಾ ಇದೆ? ಈ ದಿನೇ ದಿನೇ ಕೊರೋನಾ ಕೇಸ್ ಮೈಸೂರಿನಲ್ಲಿ ಜಾಸ್ತಿ ಆಗ್ತಾ ಇದೆಯಲ್ಲ, ಅದರ ನಿಯಂತ್ರಣಕ್ಕೆ ಏನು ಕ್ರಮಗಳನ್ನು ಕೈಗೊಂಡಿದ್ದಾರೆ ಆರೋಗ್ಯ ಇಲಾಖೆ ಮತ್ತು ಅಲ್ಲಿನ ಜಿಲ್ಲಾಡಳಿತ? ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ. ಮೈಸೂರಿಗೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಅವರಿಂದ. ಕೆ ಪಿ, ಆರಂಭದಿಂದಲೂ ಕೂಡ ಮೈಸೂರಿನಲ್ಲಿ ಏನು ಕಟ್ಟುನಿಟ್ಟಿನ ಕ್ರಮಗಳು ಅಂತಂದರೆ ರೋಡ್ಗಳನ್ನು ಬ್ಲಾಕ್ ಮಾಡಿದ್ದಾರೆ, ಗಲ್ಲಿ ಗಲ್ಲಿಗಳನ್ನು ಬ್ಲಾಕ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇತ್ತು. ಆದರೆ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಹಿನ್ನೆಲೆಯಲ್ಲಿ ಬರೀ ರಸ್ತೆಗಳು ಗಲ್ಲಿಗಳನ್ನು ಬ್ಲಾಕ್ ಮಾಡಿಬಿಟ್ರೆ ಸಾಕ ಕೇಸ್ ನಿಯಂತ್ರಣಕ್ಕೆ ಬಂದುಬಿಡುತ್ತಾ ಅನ್ನೋ ಪ್ರಶ್ನೆ. ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಕ್ರಮಗಳಾಗಿದೆಯಾ ಅಂತ. ಅರವಿಂದ್, ಮೈಸೂರಿನಲ್ಲಿ ಏನು ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನ ಮೈಸೂರು ಜಿಲ್ಲಾಡಳಿತ ಸಮೇತವಾಗಿ ತೆಗೆದುಕೊಂಡಿದೆ. ಆದರೆ ಮುಂದುವರೆದ ಭಾಗವಾಗಿ ಅರವಿಂದ್, ಈಗ ಸೀಲ್ ಡೌನ್ನ ಪ್ರಕ್ರಿಯೆ ಪ್ರಮುಖವಾದಂಥ ಏರಿಯಾಗಳಲ್ಲಿ ಆರಂಭವಾಗಿರುವಂಥದ್ದು. ಆದರೆ ಅರವಿಂದ್, ಬಹಳ ಬೇಸರದ ವಿಚಾರ ಏನು ಅಂದರೆ, ಮೈಸೂರಿನಲ್ಲಿ ಕೊರೋನಾ ಸಂಖ್ಯೆ 47 ಕೇರಿದೆ. ಪೊಲೀಸ್ನವರು ಕೂಡ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ, ಜಿಲ್ಲಾಡಳಿತವು ಕೂಡ ಕೈಗೊಳ್ತಾ ಇದ್ದಾರೆ. ಆದರೆ ಮೈಸೂರಿನ ಕೆಲವೊಂದಿಷ್ಟು ಏರಿಯಾದ ಜನರು ತಾವು ಓಡಾಡೋದೇ ಶತಸಿದ್ಧ ಅನ್ನುವಂತಹ ಧಾಟಿಯಲ್ಲಿ ಮತ್ತು ಪೊಲೀಸ್ನವರಿಗೆ, ಮಾಧ್ಯಮದವರಿಗೆ, ಸರ್ಕಾರಕ್ಕೆ ಮಾಡೋಕ್ಕೇನು ಕೆಲಸ ಇಲ್ಲ, ಹಾಗಾಗಿ ಈ ರೀತಿಯಾಗಿ ಲಾಕ್ಡೌನ್ನ ಮಾಡ್ಕೊಂಡು ಕೂತಿದ್ದಾರೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಓಡಾಡ್ತಾ ಇದ್ದಾರೆ ಅರವಿಂದ್. ಇದು ಭಾಳ ಬೇಸರವಾದ ತರ್ತಾ ಇರುವಂಥ ವಿಚಾರ. ಹೇಳಿ ಕೇಳಿ ಮೈಸೂರಿನಲ್ಲಿ 47 ಕೇಸ್ ಆಗಿದೆ. ಒಂದು ಕಡೆ ಜಿಲ್ಲಾಡಳಿತ ಪಾಸಿಟಿವ್ ಕೇಸ್ಗಳು ಬಂದರೆ ಅವ್ರಿಗೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮೈಸೂರಿನ ಪೊಲೀಸ್ ಇಲಾಖೆ ಈ ರೀತಿಯಾಗಿ ಹಂತ ಹಂತವಾಗಿ ಸೀಲ್ ಡೌನ್ ಕೂಡ ಆರಂಭ ಮಾಡಿದೆ. ಆದರೂ ಕೂಡ ಜನರು ಬೀದಿಗೆ ಬರಂದು ಓಡಾಡುವಂಥದ್ದೇ ತಮ್ಮ ಕೆಲಸ, ಅದು ತಮ್ಮ ಹಕ್ಕು ಅನ್ನುವಂಥ ಮಾದರಿಯಲ್ಲಿ ಓಡಾಡ್ತಾ ಇರುವಂಥದ್ದನ್ನು ಕೂಡ ನಾವೀಗ ಕೆಲವು ಬಡಾವಣೆಗಳಲ್ಲಿ, ನಾನು ಮೈಸೂರಿನ ಎಲ್ಲ ಬಡಾವಣೆಗಳಲ್ಲಿ ಅಂತ ಹೇಳ್ತಾ ಇಲ್ಲ ಅರವಿಂದ್, ಕೆಲವು ಏರಿಯಾಗಳಲ್ಲಿ ಈ ರೀತಿಯಾದಂಥ ಮನಸ್ಥಿತಿಯ ಪ್ರದರ್ಶನ ಈ ಕ್ಷಣದಲ್ಲೂ ಕೂಡ ಆಗ್ತಾ ಇದೆ ಅರವಿಂದ್. ಓಕೆ, ಈಗ ಹಾಗಾದರೆ ಮೈಸೂರಿನ ಕೆಲವೊಂದು ಏರಿಯಾಗಳು ಪರ್ಟಿಕ್ಯುಲರ್ ಆಗಿ, ಈಗ ಬೆಂಗಳೂರಿನಲ್ಲಿ ಹೆಂಗೆ ಕೆಲವೊಂದು ಏರಿಯಾಗಳನ್ನು ಗುರುತಿಸಿ ಸೀಲ್ ಡೌನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಆ ಥರ ಮೈಸೂರಿನ ಕೆಲವು ಏರಿಯಾಗಳನ್ನು ಗುರುತಿಸಿ ಅಂದರೆ ಹೆಚ್ಚು ಕ್ವಾರಂಟೈನ್ಸ್ ಇರತಕ್ಕಂಥ ಏರಿಯಾ, ಹೆಚ್ಚು ಪಾಸಿಟಿವ್ ಕೇಸ್ ಕಂಡು ಬಂದಿರತಕ್ಕಂಥ ಏರಿಯಾ, ಅದನ್ನು ಗುರುತಿಸಿ ಅದನ್ನು ಅತ್ಯಂತ ಹೆಚ್ಚು ಕಠಿಣ ನಿಯಮದೊಂದಿಗೆ ಸೀಲ್ ಡೌನ್ ಮಾಡೋ ಕೆಲಸಗಳು ಆಗಿದೆಯಾ ಅಂತ ಕೆ ಪಿ? ಅರವಿಂದ್, ಈಗಾಗಲೇ ಏನು ಮೈಸೂರಿನ ಕ್ವಾರಂಟೈನ್ ಇರುವಂತಹ ಪ್ರಮುಖವಾದಂತಹ ಎರಡು ಏನು ಅತಿ ಹೆಚ್ಚು ಅಂದರೆ ಜುಬಿಲೆಂಟ್ ಕಾರ್ಖಾನೆಯ ಕಾರ್ಮಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಎರಡು ಏರಿಯಾಗಳ ಜೆ ಪಿ ನಗರ ಏರಿಯಾಗಳನ್ನು ಈಗಾಗಲೇ ಸಂಪೂರ್ಣವಾಗಿ ಸೀಲ್ ಡೌನ್ ರೀತಿಯಲ್ಲಿ ಮಾರ್ಪಡಿಸಲಾಗಿದೆ. ಅದರ ಜೊತೆಗೆ ಮೈಸೂರಿನ ಎನ್ ಆರ್ ಕ್ಷೇತ್ರ ವ್ಯಾಪ್ತಿಯ ಕೆಲವು ರಸ್ತೆಗಳಲ್ಲಿ ಅತಿ ಹೆಚ್ಚಿನ ಜನರು ಅನವಶ್ಯಕವಾಗಿ ಬೀದಿಗಿಳಿಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅರವಿಂದ್. ಹಾಗಾಗಿನೇ ಈಗಾಗಲೇ ಈ ರೀತಿಯಾಗಿ ನಾನೀಗ ತೋರಿಸ್ತಾ ಇರುವಂಥದ್ದು ಇದೆಲ್ಲದೂ ಕೂಡ ಎನ್ ಆರ್ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಏರಿಯಾಗಳು. ಈ ಏರಿಯಾಗಳ ಮುಖ್ಯ ರಸ್ತೆಗಳನ್ನ, ಅಡ್ಡ ರಸ್ತೆಗಳನ್ನ ಎಲ್ಲದನ್ನು ಕೂಡ ಬಂದ್ ಮಾಡಲಾಗಿದೆ. ಯಾಕೆಂದರೆ ಕಳೆದ 3 ದಿನಗಳಿಂದಲೂ ಕೂಡ ಪೊಲೀಸ್ನವರು ಡ್ರೋನ್ನ ಮೂಲಕವಾಗಿ ಈ ಎಲ್ಲ ಪರಿಸ್ಥಿತಿಗಳನ್ನ ಅಧ್ಯಯನ ಮಾಡಿದ್ದಾರೆ. ಡ್ರೋನ್ನ ಮೂಲಕವಾಗಿ ಪರಿಸ್ಥಿತಿಗಳನ್ನ ಅಧ್ಯಯನ ಮಾಡಿ ತದನಂತರದಲ್ಲಿ ಈಗ ಸೀಲ್ ಡೌನ್ನ ಪ್ರಮುಖವಾಗಿ ಯಾವ್ಯಾವ ರಸ್ತೆಗಳಲ್ಲಿ ಮಾಡಬೇಕು ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕೆಂದರೆ ಡ್ರೋನ್ನಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾವ ಏರಿಯಾಗಳಲ್ಲಿ ಜನ ಓಡಾಡ್ತಾ ಇದ್ದಾರೆ ಅಂತ. ಹಾಗಾಗಿನೇ ಪ್ರಮುಖವಾಗಿ ಏನು ಡ್ರೋನ್ನಲ್ಲಿ ಸಿಕ್ಕಿರುವಂಥ ದೃಶ್ಯಾವಳಿಗಳ ಆಧಾರದ ಮೇಲೆಯೇ ಈಗ ಸೀಲ್ ಡೌನ್ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಎಲ್ಲೆಲ್ಲಿ ಸಹಜವಾದಂಥ ಜನ ಅವರೊಟ್ಟಿಗೆ ಅವರಾಗಿ ಅವರು ಸ್ವಯಂ ಪ್ರೇರಿತವಾಗಿ ಮನೆ ಒಳಗಡೆ ಕೂತಿದ್ದಾರೋ ಅಂಥ ಏರಿಯಾಗಳಲ್ಲಿ ಅಧಿಕೃತವಾಗಿ ಸೀಲ್ ಡೌನ್ ಏನು ಮಾಡಿಲ್ಲ, ಯಾಕೆಂದರೆ ಅದರ ಅವಶ್ಯಕತೆಯೂ ಕೂಡ ಅಲ್ಲಿಲ್ಲ. ಆದರೆ ಕೆಲವೊಂದು ಏರಿಯಾಗಳಲ್ಲಿ ಮಾತ್ರ ಸೀಲ್ ಡೌನ್ ಮಾಡಲಾಗಿದೆ. ಮತ್ತು ಅತಿ ಹೆಚ್ಚು ಹೋಮ್ ಕ್ವಾರಂಟೈನ್ ಇರುವಂಥ
ಇರುವಂತಹ ಎರಡು ಏರಿಯಾಗಳಲ್ಲೂ ಕೂಡ ಸೀಲ್ಡೌನ್ ಪ್ರಕ್ರಿಯೆ ಕೂಡ ನಡೆದಿದೆ ಅರವಿಂದ್. ಅಂದ್ರೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗೋದಕ್ಕೆ ಅಲ್ಲಿ ಕೆಲವೊಂದು ನಿಬಂಧನೆಗಳನ್ನ ಏನಾದ್ರು ಹಾಕೊಂಡಿದಾರ? ಪಾಸ್ ಇರಬೇಕು ಕಡ್ಡಾಯವಾಗಿ, ಇಲ್ಲ ವೈದ್ಯಕೀಯ ತುರ್ತು ಪರಿಸ್ಥಿತಿ ಇರಬೇಕು, ಹಾಗಿದ್ರೆ ಮಾತ್ರ ಬಿಡ್ತೀವಿ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಕ್ಕಂತ ಕಠಿಣವಾದ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರಾ ಅಂತ ಅರವಿಂದ್. ಆದಷ್ಟು ಕೂಡ ಪೊಲೀಸರಿಗೆ ಎಲ್ಲ ಏರಿಯಾಗೆ ಎಲ್ಲ ಸ್ಥಳಗಳಲ್ಲೂ ಕೂಡ ಈ ರೀತಿಯಾಗಿ ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆ ಮಾಡಿಕೊಂಡು ಪೊಲೀಸ್ನವರು ನಿಯೋಜನೆಗೊಂಡಿದ್ದಾರೆ. ಆದಷ್ಟು ಕೂಡ ಅವರು ಏನು ಕೇವಲ ತೀರಾ ಎಮರ್ಜೆನ್ಸಿ, ಅದರಲ್ಲೂ ಕೂಡ ಈಗ ಏನಾಗಿದೆ ಅಂದರೆ ಅರವಿಂದ್ ಮೆಡಿಕಲ್ ಸ್ಟೋರ್ಗೆ ಹೋಗ್ತವೆ ಅನ್ನುವಂಥದ್ದು, ಮತ್ತು ಒಂದು ತಲೆನೋವಿಗೆ ಮಾತ್ರ ತರೋದಕ್ಕೆ ಇಬ್ಬಿಬ್ಬರು ಬರುವುದು, ಒಂದು ಅರ್ಧ ಲೀಟ್ರ್ ಹಾಲು ತರೋದಕ್ಕೆ ಮನೆಯಲ್ಲಿ ಇರುವಂತಹ ಮೂರ್ನಾಲ್ಕು ಜನ ಬರುವಂಥ, ಈ ರೀತಿಯಾದಂತಹವು ಕೂಡ ರಿಪೀಟ್ ಆಗ್ತಾ ಇದೆ. ಹಾಗಾಗಿ ಅಂಥವುದಕ್ಕೆ ಮೈಸೂರಿನ ಪೊಲೀಸರಿಗಾಗಲೇ ಕಡಿವಾಣ ಹಾಕಿದ್ದಾರೆ. ಆದಷ್ಟು ಕೂಡ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ, ಯಾಕೆಂದರೆ ಕೂಡ ಅವರು ಕೂಡ ಸಹಜವಾಗಿ ಅವರು ಮನುಷ್ಯರ ಮನಸ್ಥಿತಿಯಲ್ಲೇ ಇರ್ತಾರೆ, ಯಾಕಂದ್ರೆ ಬೆಳಗ್ಗೆಯಿಂದ ಡ್ಯೂಟಿ ಮಾಡ್ತಾ ಇರ್ತಾರೆ. ಒಂದು ಹಂತದಲ್ಲಿ ಫ್ರಸ್ಟ್ರೇಷನ್ ಅವ್ರಿಗೂ ಕೂಡ ಆಗ್ಬಿಡುತ್ತೆ. ಅದಕ್ಕೆ ಜನರೇ ತಾವಾಗಿ ತಾವು ತಮ್ಮ ಅನುಕೂಲಕ್ಕೋಸ್ಕರವಾಗಿ ಮಾಡಿರುವಂತಹದ್ದನ್ನ ಜನ ಅರ್ಥ ಮಾಡ್ಕೋಬೇಕು. ಆದಷ್ಟು ಮೈಸೂರಿನ ಪೊಲೀಸ್ನವರು ಜನರ ಜೊತೆಗೆ ಸೌಜನ್ಯದಿಂದ ವರ್ತನೆಯನ್ನ ಈ ಕ್ಷಣಕ್ಕೂ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಲಾಠಿ ಎತ್ತೋದು ಬೇಡ, ಈ ರೀತಿಯಾಗಿ ಸೀಲ್ ಡೌನ್ ನ ಮಾಡುವ ಮೂಲಕವಾಗಿ ಅದು ಜನರನ್ನ ಮನೆ ಉಳಿಸಬೇಕು ಅನ್ನುವಂತಹ ಪ್ರಕ್ರಿಯೆಯು ಕೂಡ ಶುರುವಾಗಿದೆ. ಅಟ್ಲೀಸ್ಟ್ ಈಗಲಾದ್ರೂ ಜನ ಎತ್ತೋದ್ಕೋಬೇಕು ಅರವಿಂದ್, ಯಾಕಂದ್ರೆ 47 ಕೇಸ್ ಆಗಿದೆ, ಇನ್ನೂ ಕೂಡ ಹೆಚ್ಚಾಗ್ಬೋದು, ಯಾಕಂದ್ರೆ ಸಮುದಾಯದ ಒಳಗಡೆ ಸೋಂಕು ಬರ್ತಾ ಇದೆ, ಆ ಟೆನ್ಷನ್ ಕೂಡ ಇದೆ. ಜನ ಈಗಲಾದ್ರೂ ತಮ್ಮ ಈ ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅರವಿಂದ್. ಓಕೆ ಕೆ ಪಿ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಮೈಸೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ರ ಬಗ್ಗೆ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಕೊಟ್ಟರು ಮಾಹಿತಿಯನ್ನು. ಸೀಲ್ ಡೌನ್ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ, ಜನ ಮಾತ್ರ ಕೆಲವು ಏರಿಯಾಗಳಲ್ಲಿ ನಾವು ಓಡಾಡಿಯೇ ಸಿದ್ಧ. ಅದೇನೋ ಖುಷಿ ಅನಿಸುತ್ತೆ ಜನರಿಗೆ, ಇಂಥ ಟೈಮಲ್ಲಿ ನಾನು ಓಡಾಡಬೇಕು, ಇಂಥ ಟೈಮ್ನಲ್ಲಿ ನಾನು ರೋಡ್ನಲ್ಲಿ ತಿರುಗಾಡಬೇಕು, ಇಂಥ ಟೈಮ್ನಲ್ಲಿ ಪೊಲೀಸರು ತಲೆ ತಪ್ಪಿಸಿ ಟೂ ವೀಲರ್ನಲ್ಲಿ ಓಡಾಡಬೇಕು, ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಅಂತ ಖುಷಿ ಪಟ್ಕೋತಾರೆ, ಏನೋ ದೊಡ್ಡ ಸಾಧನೆ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು ಅಂತ. ನಿಮಗೆ ಗೊತ್ತಿಲ್ಲ, ಒಂದು ಸರ್ತಿ ಒದ್ದುಕೊಂಡು ಬಂದರೆ ಯಾವ ರೀತಿ ಬರುತ್ತೆ ಈ ಕೊರೋನಾ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ನೀವು ದಿನಾ ನಮಗೆ ಫ್ರೆಶ್ ತರಕಾರಿ ಬೇಕು ಅಂತ ದಿನಾ ತರಕಾರಿ ಅಂಗಡಿಗೆ ಬರೋದು, ಫ್ರೆಶ್ ಹಣ್ಣು ಬೇಕು ಅಂತ ದಿನಾ ಅಂಗಡಿಗೆ ಬರೋದು, ಹಾಲು ತಗೊಳಕ್ಕೆ ಬರೋದು, ತಲೆನೋವು ಮಾತ್ರೆ ತಗೊಳಕ್ಕೆ ಬರೋದು, ಜ್ವರ ಅಂದ್ಬಿಟ್ಟು ಈಚೆಗೆ ಬರೋದು, ಇವೆಲ್ಲ ಓಕೆ. ಮುಂದಿನ ದಿನಗಳಲ್ಲಿ ನೀವು ಮನೆಯಿಂದ ಹೊರಗೆ ಬರಬೇಕು ಅಂದರೂ ನಿಮಗೆ ಬರೋಕ್ಕಾಗದೇ ಇರೋ ಪರಿಸ್ಥಿತಿ ಬಂದ್ಬಿಡುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು ಜನ ಮೊದಲು. ಓಕೆ, ದೇಶದಲ್ಲೇ ಮೊದಲ ಸಾವು ಕಂಡಂತಹ ಕಲಬುರಗಿಯಲ್ಲಿ ಲಾಕ್ಡೌನ್ ಹೇಗಿದೆ, ಲಾಕ್ಡೌನ್ ಹೊತ್ತಲ್ಲಿ ಜನರ ಸ್ಪಂದನೆ ಹೇಗಿದೆ, ಕೋಆಪರೇಟ್ ಮಾಡ್ತಾ ಇದ್ದಾರಾ ಜನ? ಭಾರತದಲ್ಲಿ ಮೊದಲ ಕೊರೋನಾ ಸಾವು ಸಂಭವಿಸಿದ್ದು ಕಲಬುರಗಿಯಲ್ಲೇ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತು. ರಾಜ್ಯದಲ್ಲಾಗಿರುವ ಒಟ್ಟು 6 ಸಾವುಗಳಲ್ಲಿ 2 ಸಾವು ಕಲಬುರಗಿಯಲ್ಲೇ ಆಗಿದೆ. ಕಲಬುರಗಿಯಲ್ಲಿ ಮತ್ತೆ ಕೊರೋನಾ ಕೇಸ್ ಏರ್ತಾ ಇದೆ. ಇದುವರೆಗೆ ಕಲಬುರಗಿಯಲ್ಲಿ 10 ಕೇಸ್ಗಳು ಒಟ್ಟು ಬಂದಿದೆ. 10 ಕೇಸ್ನಲ್ಲಿ 2 ಸಾವು ಆಗಿದೆ, 2 ಡಿಸ್ಚಾರ್ಜ್ ಆಗಿದೆ, 6 ಆಕ್ಟಿವ್ ಕೇಸ್ಗಳಿದೆ. ಆಕ್ಟಿವ್ ಕೇಸ್ ಅಂದರೆ ಏನು? ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋರು, ಇನ್ನೂ ಗುಣವಾಗದವರು, ಡಿಸ್ಚಾರ್ಜ್ ಆಗದವರು. 10 ಕೇಸಲ್ಲಿ 2 ಸಾವು ಆಗಿದೆ, 2 ಇಬ್ಬರು ಡಿಸ್ಚಾರ್ಜ್ ಆಗಿದ್ದಾರೆ, 6 ಕೇಸ್ಗಳು ಇನ್ನೂ ಕೂಡ ಆಕ್ಟಿವ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ನಿಮಗೆ ಈಗ ಕೊಡ್ತಾ ಇದ್ದೀವಿ. ಸೊ ನನ್ನ ಕೊಲೀಗ್ ಈಗ ಅಲ್ಲಿಂದ ರಿಯಾಲಿಟಿ ಚೆಕ್ ಮಾಡ್ತಾರೆ, ಹಾಗಾದರೆ ನನ್ನ ಕೊಲೀಗ್ ಏನು ಹೇಳ್ತಾರೆ ಅಲ್ಲಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಕೆ ಪ್ರವೀಣ್ ರೆಡ್ಡಿ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪ್ರವೀಣ್, ಡೇಂಜರ್ ಝೋನ್ ಜಿಲ್ಲೆಗಳಲ್ಲಿ ಕಲಬುರಗಿನೂ ಇದೆ, ಡೇಂಜರ್ ಝೋನ್ ಜಿಲ್ಲೆನಲ್ಲಿ ಇದೆ ಅಂತಂದ ಮೇಲೆ ಸೀಲ್ ಡೌನ್, ಲಾಕ್ಡೌನ್, ಡಬಲ್ ಲಾಕ್ಡೌನ್ ಎಲ್ಲವೂ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು. ಇವತ್ತಿನ ಪರಿಸ್ಥಿತಿ ಏನು ಕಲಬುರಗಿನಲ್ಲಿ? ಅರವಿಂದ್, ಸದ್ಯ ಈಗ ಕಲಬುರಗಿಯಲ್ಲಿ ಒಟ್ಟು 10 ಪಾಸಿಟಿವ್ ಪ್ರಕರಣಗಳು ಬಂದಿದ್ದು, ಈಗಾಗಲೇ ನಿನ್ನೆ ಗೋವಿಂದ ಕಾರಜೋಳ DCM ಕೂಡ ಮತ್ತೊಂದು ಪಾಸಿಟಿವ್ ಪ್ರಕರಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಕಲಬುರಗಿ ಜಿಲ್ಲೆಗೆ ಒಟ್ಟು 11 ಪಾಸಿಟಿವ್ ಪ್ರಕರಣಗಳು ಸದ್ಯ ಈಗ ದಾಖಲಾಗಿವೆ. ಅದನ್ನು ಹೊರತುಪಡಿಸಿದರೆ ಈ ಒಂದು ಇವರ ಜೊತೆ ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಸೇರಿದಂತೆ ಹಲವು ಜನರಿಗೂ ಕೂಡ ಈಗಾಗಲೇ ಕಲಬುರಗಿ ESI ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಅವರಲ್ಲೂ ಕೂಡ ಒಂದಿಷ್ಟು ಜನರಿಗೆ ಫೀವರ್ ಆಗಿರ್ಬೋದು ಮತ್ತು ಕಫ್ ಅಂತಹ ಒಂದು ಸಿಂಪ್ಟಮ್ಸ್ಗಳು ಈಗಾಗಲೇ ಕಂಡು ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಈ ಒಂದು ಕೊರೋನಾ
ಕೊರೋನಾ ಸೋಂಕು ಹರಡುವಂತಹ ಬಹುತೇಕ ಸಾಧ್ಯತೆಗಳಿವೆ. ಅದರಲ್ಲೂ ಕೂಡ ಕಲಬುರಗಿ ಉತ್ತರ ಮತಕ್ಷೇತ್ರದಲ್ಲಿ ಈಗಾಗಲೇ ಏನು 11 ಪ್ರಕರಣಗಳು ಬಂದಿವೆ. ಈಗ 11 ಪ್ರಕರಣಗಳಲ್ಲಿ ಸುಮಾರು 8 ಪ್ರಕರಣಗಳು ಕಲಬುರಗಿ ಉತ್ತರ ಮತಕ್ಷೇತ್ರದಲ್ಲಿ ಇವೆ. ಅಂದ್ರೆ ನಾವೀಗ ಈಗ ದೃಶ್ಯದಲ್ಲಿ ಏನು ತೋರಿಸ್ತಾ ಇದ್ವಿ, ಈ ಒಂದು ಸಂಪೂರ್ಣ ರಸ್ತೆಯನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಹೋದ್ರೆ ಸಾಕು, ಅಲ್ಲಿಂದ ಆ ಒಂದು ಮೃತ ಎರಡನೇ ವ್ಯಕ್ತಿ ಆಗಿರ್ಬೋದು, ಅದೇ ರೀತಿಯಾಗಿ ಒಟ್ಟು 7 ಪಾಸಿಟಿವ್ ಪ್ರಕರಣಗಳೇನು ಬಂದಿದ್ವು ಆ ಒಂದು ಬಡಾವಣೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಾಗಿದೆ. ಹೀಗಾಗಿ ಸಂಪೂರ್ಣವಾಗಿ ಈ ರಸ್ತೆಯನ್ನು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡೋ ಮೂಲಕ ಇಲ್ಲಿಂದ ಆ ಕಡೆ ಜನರ ಯಾರು ಕೂಡ ಹೋಗಬಾರದು, ಮತ್ತು ಆ ಕಡೆಯಿಂದ ಈ ಕಡೆ ಬರದಂತೆ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆದರೆ ಅಲ್ಲಿನ ಜನ ಮಾತ್ರ ಬೇರೆ ಬೇರೆ ಮಾರ್ಗಗಳನ್ನು ಹಿಡ್ಕೊಂಡು ಈ ಕಡೆ ಬರ್ತಾ ಇದ್ದಾರೆ. ಇದು ಒಂದು ಎಲ್ಲೋ ಕಡೆ ಜಿಲ್ಲಾಡಳಿತಕ್ಕೆ ತೀವ್ರ ತಲೆನೋವಾಗಿದೆ. ಪ್ರಮುಖವಾಗಿ ಏನಂದ್ರೆ ಆ ಒಂದು ಕಲಬುರಗಿ ಉತ್ತರ ಮತಕ್ಷೇತ್ರವನ್ನು ಏನಾದರೂ ಸೀಲ್ ಡೌನ್ ಮಾಡಿದ್ದೇ ಆದರೆ ಕಲಬುರಗಿಯಲ್ಲಿ ಕರೋನಾದ ಒಂದು ಸೋಂಕು ತಡೆಯಲು ಪ್ರಮುಖ ಒಂದು ಅಸ್ತ್ರ ಸಿಕ್ಕಂತಾಗುತ್ತೆ. ಯಾಕಂದ್ರೆ ಈಗ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಗಳು ಇರೋದೇ ಆ ಒಂದು ಕ್ಷೇತ್ರದಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಶಹಾಬಾದ್ನಲ್ಲಿ ಪ್ರಮುಖವಾಗಿ ದೇಶದಲ್ಲೇ ಮೊದಲ ಸಾವನ್ನಪ್ಪಿದಂತಹ ಕಲಬುರಗಿ ಜಿಲ್ಲೆಯಲ್ಲಿ ಆ ಒಂದು ವೃದ್ಧನ ಒಂದು ಚೈನ್ ಅಂದ್ರೆ ಈಗ ಪ್ರಮುಖವಾಗಿ ಆತನಿಂದ ಏನು ಹರಡುವಂತಹ ಸೋಂಕಿತ್ತು ಅದನ್ನು ಎಲ್ಲೋ ಕಡೆ ಸಂಪೂರ್ಣವಾಗಿ ನಿಲ್ಲಿಸಲಾಗಿತ್ತು. ಯಾವಾಗ ತಬ್ಲಿಕಿಗಳು ಕಲಬುರಗಿಗೆ ಬಂದಿದ್ರು ಅದಾದ ಬಳಿಕ ಅವ್ರಿಗೆಲ್ಲರಿಗೂ ಕೂಡ ನೆಗೆಟಿವ್ ಬಂದಿದ್ರು ಕೂಡ ಆತನ ಸ್ನೇಹಿತರು ಮತ್ತು ಕುಟುಂಬಸ್ಥರಿಗೆ ಈಗಾಗಲೇ ನೆಗೆಟಿವ್ ಬಂದಿದೆ. ಅದರಲ್ಲೂ ಕೂಡ ಕಲಬುರಗಿಯ ಮೊಮಿನ್ಪುರ ಬಡಾವಣೆಯ ಈ ತಬ್ಲಿಕಿಗೆ ಹೋಗಿ ಬಂದಂತಹ ಸ್ನೇಹಿತನಿಗೆ ಪಾಸಿಟಿವ್ ಬಂದಿದೆ. ಆತನ ಒಟ್ಟು ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಆತನಿಗೆ ಒಟ್ಟು 18 ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ರು. ಅವರೆಲ್ಲರನ್ನು ಕೂಡ ಈಗಾಗಲೇ ಕಲಬುರಗಿ ESI ಆಸ್ಪತ್ರೆಗೆ ದಾಖಲಿಸಲು ಮಾಡಲಾಗಿದ್ದು ಅದರಲ್ಲಿ 3 ಜನರಿಗೂ ಕೂಡ ಈಗಾಗಲೇ ಫೀವರ್ ಕಂಡು ಬಂದಿದೆ. ಹೀಗೆ ಎಲ್ಲೋ ಒಂದು ಕಡೆ ಕರೋನಾ ಸೋಂಕು ದಿನದಿಂದ ದಿನಕ್ಕೆ ಉಲ್ಬಣ ಆಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇವೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ದಕ್ಷಿಣ ಕನ್ನಡದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಲಾಕ್ಡೌನ್ನ ನಿಯಮಗಳು ಕಟ್ಟುನಿಟ್ಟಾಗಿ ಜಾರಿಯಾಗಿದೆಯಾ ಇಲ್ವಾ? ಓಕೆ, ದಕ್ಷಿಣ ಕನ್ನಡದಲ್ಲಂತೂ ಕಳೆದ ಕೆಲ ದಿನಗಳಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಂಡಿದ್ರು, ಗಾಡಿ ಸೀಸ್ ಮಾಡಿದ್ರು, ಫೈನ್ ಹಾಕಿದ್ರು, ಇಷ್ಟೆಲ್ಲ ಮಾಡಿದ್ರೂ ಕೂಡ ದಕ್ಷಿಣ ಕನ್ನಡದಲ್ಲಿ ಜನಸ್ಪಂದನೆ ಹೇಗಿದೆ? ಓಕೆ, ದಕ್ಷಿಣ ಕನ್ನಡದಲ್ಲಿ ಒಟ್ಟು 12 ಕೇಸ್ಗಳು, ಅದರಲ್ಲಿ 5 ಜನ ಡಿಸ್ಚಾರ್ಜ್ ಆಗಿದ್ದಾರೆ ಗುಣಮುಖರಾಗಿ, 9 ತಿಂಗಳ ಮಗುವೂ ಸೇರಿದಂತೆ 7 ಆಕ್ಟಿವ್ ಕೇಸ್ ಇದೆ. ಅಂದರೆ 7 ಜನಕ್ಕೆ ಇನ್ನು ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಕರ್ನಾಟಕದ ಡೇಂಜರ್ ಝೋನ್ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಕೂಡ ಇದೆ, ಅಂದರೆ ರೆಡ್ ಝೋನ್ ಅಂತ ನಾವೇನು ಹೇಳ್ತೀವಿ, ಆ ರೆಡ್ ಝೋನ್ನಲ್ಲಿ ದಕ್ಷಿಣ ಕನ್ನಡ ಕೂಡ ಇದೆ. ಹಾಗಾಗಿ ಈಗ ಅಲ್ಲಿ ಹೇಗಿದೆ ಪರಿಸ್ಥಿತಿ, ಜನಸ್ಪಂದನೆ ಹೇಗಿದೆ ತಿಳ್ಕೊಳ್ಳೋಣ. ನನ್ನ ಕೊಲೀಗ್ ಸುಖಪಾಲ್ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಏ ಸುಖಪಾಲ್, ಇವಾಗ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ದಕ್ಷಿಣ ಕನ್ನಡದಲ್ಲಿ, ಅಷ್ಟೆಲ್ಲ ಮಾಡಿದ್ರು ಕೂಡ ಲಾಕ್ಡೌನ್ಗೆ ಜನರು ಇವತ್ತು ಕೂಡ ಡೋಂಟ್ ಕೇರ್ ಅಂತ ಇದ್ದಾರ, ಸ್ವಲ್ಪ ಭಯ ಬಂದು ಜನ ಮನಲೇ ಇದ್ದಾರ? ಅರವಿಂದ್, ಸ್ವಲ್ಪ ಭಯ ಬಂದ ರೀತಿಯಲ್ಲಿ ಇರುವಂಥದ್ದು ಯಾಕಂತ ಹೇಳಿದರೆ, ಈಗ ಕಳೆದ ಕೆಲ ದಿನಗಳಿಂದ ಪೊಲೀಸರು ಸುಮಾರು 800 ವಾಹನಗಳನ್ನು ಸೀಸ್ ಮಾಡಿದರು, ಆದರೆ ಆ ಎಲ್ಲ ವಾಹನಗಳನ್ನು ಅದೇ ದಿನ ಸಂಜೆ ವಾಪಸ್ ಕೊಡ್ತಾ ಇದ್ರು. ಆದರೆ ಇವತ್ತಿನಿಂದ ಖಂಡಿತವಾಗಿಯೂ ಯಾವುದೇ ವಾಹನವನ್ನು ವಾಪಸ್ ಕೊಡೋದಿಲ್ಲ. ಆಗ ಆ ಹಿನ್ನೆಲೆಯಲ್ಲಿ ನಾವು ಗಮನಿಸ್ಬೋದು, ಮಂಗಳೂರಿಗೆ ಎಂಟ್ರಿ ಆಗುವಂಥ ಇದೊಂದು ಪ್ರಮುಖ ಪ್ರದೇಶ KPT ಸರ್ಕಲ್, ಇಲ್ಲಿಂದನೇ ಹೆಚ್ಚಿನ ಜನರು ಮಂಗಳೂರು ನಗರಕ್ಕೆ ಬರಬೇಕು. ಇವತ್ತು ಇಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದು, ಕೇವಲ ಜಿಲ್ಲಾಡಳಿತ ಯಾರನ್ನು ಗುರುತಿಸಿಕೊಂಡಿದೆ, ಈ ಕೆಲವೊಂದು ಅಗತ್ಯ ಸಾಮಗ್ರಿಗಳನ್ನು ಸರಬರಾಜು ಮಾಡಲಿಕ್ಕೆ ಯಾರಿಗೆಲ್ಲ ಆಸ್ಪದೆ ಕೊಟ್ಟಿದೆ ಆ ವಾಹನಗಳು ಮಾತ್ರ ಹೋಗಬೇಕು. ಇತರೆ ವಾಹನಗಳು ಸಂಚರಿಸಿದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಂಥ ವಾಹನಗಳನ್ನು ಸೀಸ್ ಮಾಡಲಾಗುತ್ತೆ. ಆ ಬಳಿಕ ಸೀಸ್ ಮಾಡಿದಂಥ ವಾಹನಗಳನ್ನು ನೇರವಾಗಿ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಯಾವಾಗ ಕೋರ್ಟ್ ಓಪನ್ ಆಗುತ್ತಾ ಅವತ್ತು ಹೋಗಿ ಆತನ ವಾಹನವನ್ನು ಬಿಡುಗಡೆ ಮಾಡಬೇಕಾತ. ಹಾಗಾಗಿ ಇವತ್ತು ಜನ ಎಚ್ಚೆತ್ತುಕೊಂಡಿದ್ದಾರೆ, ಅನಗತ್ಯವಾಗಿ ಇವತ್ತು ತಿರುಗಾಡುವಂಥ ಕೆಲಸಗಳು ಸಂಪೂರ್ಣವಾಗಿ ಕಡಿಮೆ ಆಗಿದೆ. ಒಂದು ರೀತಿಯಲ್ಲಿ ಸೀಲ್ ಡೌನೇ ಆಗಿದೆ ಅಂತ ಹೇಳ್ಬೋದು. ಎಲ್ಲ ನಗರದ ಜೊತೆಗೆ ಇಡೀ ಜಿಲ್ಲೆಯಲ್ಲೂ ಎಲ್ಲೂ ಜನ ಈ ರೀತಿಯಾಗಿ ನಿನ್ನೆ ಮೊನ್ನೆಗೆ ಹೋಲಿಸಿದ ಆದರೆ ಇವತ್ತು ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂಥದ್ದು, ಜನರು ಇವತ್ತು ಮನೆಯಲ್ಲೇ ಕೂತಿರುವಂಥದ್ದು. ಜಿಲ್ಲಾಡಳಿತ ಇಷ್ಟೇ ಹೇಳಿರುವಂಥದ್ದು, ಯಾರೂ ಮನೆಯಿಂದ ಹೊರಗೆ ಬರಬೇಡಿ, ಬಂದರೂ ದಿನಚರಿಯ ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕೆ ಕೇವಲ ಮನೆ ಸಮೀಪದಲ್ಲಿರುವಂಥ ಅಂಗಡಿಗಳಿಗೆ ಮಾತ್ರ ಹೋಗಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಜನ ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತಿನಿಂದ ಬಂದಂಥ ಎಲ್ಲ ವಾಹನಗಳನ್ನು ಖಂಡಿತವಾಗಿಯೂ ಪೊಲೀಸರು ಸೀಸ್ ಮಾಡೋದು ಖಂಡಿತ. ಅರವಿಂದ್, ಹಾಗಾದರೆ ಕೆಲವೊಂದು ಇಂಪಾರ್ಟೆಂಟ್ ಏರಿಯಾಗಳನ್ನು ಗುರುತಿಸಿ ಮಂಗಳೂರಿನಲ್ಲಿ, ಅಂದರೆ ಎಲ್ಲಿ ತುಂಬ ಜನ ಕ್ವಾರಂಟೈನ್ಗಳಿದ್ದಾರೆ, ಎಲ್ಲಿ ಪಾಸಿಟಿವ್ ಕೇಸಸ್ ಬಂದಿದೆ, ಆ ಏರಿಯಾಗಳನ್ನು ಗುರುತಿಸಿ ಅದನ್ನು ಪರ್ಟಿಕ್ಯುಲರ್ ಆಗಿ ಸೀಲ್ ಡೌನ್ ಮಾಡೋ ಅವಶ್ಯಕತೆ ಏನಿಲ್ಲ ಅಂತೀರಾ?
ಇಲ್ಲ, ಈಗಾಗಲೇ ಎಲ್ಲೆಲ್ಲೆಲ್ಲ ಜಿಲ್ಲೆ ಒಳಗಿರುವಂಥದ್ದು 6 ಕಡೆ ಪಾಸಿಟಿವ್ ಪ್ರಕರಣಗಳು. ಆ 6 ಪಾಸಿಟಿವ್ ಇರುವಂಥ ಏರಿಯಾವನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಅಲ್ಲಿರುವಂಥ ಜನರು ಮನೆಯಿಂದ ಹೊರಗೆ ಬರುವಾಗಿಲ್ಲ, ಒಳಗೆ ಹೋಗುವಾಗಿಲ್ಲ. ಎಲ್ಲಿ ಎಲ್ಲಿಂದ ಆ ಇಡೀ ವ್ಯಾಪ್ತಿಯನ್ನು ಸೀಲ್ ಡೌನ್ ಮಾಡಿದ್ದಾರೆ, ಆ ಪ್ರದೇಶದ ಜನರಿಗೆ ದಿನಚರಿಗೆ ಬೇಕಾದ ವಸ್ತುಗಳನ್ನು ಅಂಗಡಿಯವರು ಸರಬರಾಜು ಮಾಡಬೇಕು, ಅವರು ಹೋಗಿ ತರುವಂತಿಲ್ಲ. ಹಾಗಾಗಿ ಈ 6 ಕಡೆಗಳಲ್ಲಿ ಜಿಲ್ಲೆಯ ಒಳಗಿರುವಂಥ 6 ಪಾಸಿಟಿವ್ ಪ್ರಕರಣಗಳು ಇರುವಂಥ ಡಿಸ್ಚಾರ್ಜ್ ಆಗಿದ್ದರೂ ಅಲ್ಲೂ ಇನ್ನೂ 28 ದಿನಗಳ ಕಾಲ ಇದೇ ರೀತಿಯಾದಂಥ ಸೀಲ್ ಡೌನನ್ನು ಮುಂದುವರಿಸಲಾಗುತ್ತೆ. ಹಾಗಾಗಿ ಯಾರೂ ಮನೆಯಿಂದ ಅಲ್ಲಿ ಹೊರಗೆ ಬರುವಾಗಿಲ್ಲ, ಅದು ಸಂಪೂರ್ಣವಾಗಿ ಸೀಲ್ ಡೌನ್ ಆಗಿದೆ. ಅದರ ಜೊತೆಗೆ ಪೊಲೀಸರು ಇವತ್ತು ಯಾರೂ ಮನೆಯಿಂದ ಹೊರಗೆ ಬರಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ಕಡೆಗಳಲ್ಲಿ ಡ್ರೋನ್ ಕ್ಯಾಮರಾಗಳನ್ನು ಬಳಸಿ ಅದರ ಮೂಲಕ ಯಾರು ಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ, ಯಾರಾದರೂ ಹೊರಗೆ ಗ್ರೌಂಡಲ್ಲಿದ್ದಾರಾ, ರಸ್ತೆಯಲ್ಲಿದ್ದಾರಾ, ಅಂಥ ವಾಹನಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೂ ಡ್ರೋನ್ ಕ್ಯಾಮರಾವನ್ನು ಇವತ್ತು ಬಳಸಲಾಗಿರುವಂಥದ್ದು. ಅದು ಇಡೀ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥದ್ದು, ಈಗಾಗಲೇ ಪುತ್ತೂರು, ಸುಳ್ಯ, ಬೆಳ್ತಂಗಡಿಯಲ್ಲಿ ಯಶಸ್ವಿಯಾಗಿ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಜನ ಮನೆಯಿಂದ ಹೊರಗೆ ಬಂದರೆ ಅಂಥವರನ್ನು ಡ್ರೋನ್ ಕ್ಯಾಮರಾ ಗುರುತಿಸುತ್ತೆ, ಆಮೇಲೆ ಅಂಥ ವಾಹನಗಳನ್ನು ಸೀಸ್ ಮಾಡೋ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಯಾರು ಮನೆಯಿಂದ ಹೊರಗಿದ್ದಾರೆ ಅವರ ಮನೆಗೆ ಹೋಗಿ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಇದರ ಹೊರತಾಗಿಯೂ ಯಾರಾದರೂ ಹೊರಗೆ ಬಂದವರೇ ಅಂಥವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇನೆ ಅನ್ನುವಂಥದ್ದನ್ನು ಈಗಾಗಲೇ ಪೊಲೀಸರು ಸೂಚಿಸಿರುವಂಥದ್ದು. ಅದರ ಜೊತೆಗೆ ಜಿಲ್ಲಾಡಳಿತ ವಿನಂತಿ ಮಾಡ್ತಾ ಇರುವಂಥದ್ದು, ಯಾರೂ ಮನೆಯಿಂದ ಹೊರಗೆ ಬರಬೇಡಿ, ಇನ್ನು 2 ವಾರಗಳ ಕಾಲ ಸಂಪೂರ್ಣವಾಗಿ ಲಾಕ್ಡೌನನ್ನು ಮತ್ತಷ್ಟು ಬಿಗಿ ಮಾಡ್ತೇವೆ, ಆ ಕಾರಣಕ್ಕಾಗಿ ಎಲ್ಲರೂ ಮನೆಯಿಂದ ಇರಿ, ಅಗತ್ಯ ಇರುವಂಥ ವಸ್ತುಗಳಿಗೆ ಮಾತ್ರ ಹೊರಗೆ ಬನ್ನಿ, ಅದು ಮನೆ ಸಮೀಪದಲ್ಲಿರುವಂಥ ಅಂಗಡಿಗಳಿಗೆ ನಡ್ಕೊಂಡು ಬನ್ನಿ ಅಂತ ವಿನಂತಿಯನ್ನು ಜಿಲ್ಲಾಡಳಿತ ಮಾಡ್ತಾ ಇರುವಂಥದ್ದು. ಅರವಿಂದ್, ಓಕೆ ಸುಖಪಾಲ್, ಥ್ಯಾಂಕ್ ಯು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಹಾಗಾದರೆ ಗಡಿ ಜಿಲ್ಲೆ ಬೆಳಗಾವಿ 10 ಪಾಸಿಟಿವ್ ಕೇಸ್ಗಳು ಇಲ್ಲಿ ತನಕ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಬೆಳಗಾವಿನಲ್ಲಿ ಸ್ಥಿತಿ ಏನು? ತಬ್ಲಿಗಿ ಜಮಾತ್ ಕಾರಣದಿಂದ ಬೆಳಗಾವಿಯಲ್ಲಿ ಕೊರೋನಾ ಕಾಣಿಸ್ಕೊಳ್ತು. ಜಮಾತ್ ಕಾರಣದಿಂದಲೇ ಬೆಳಗಾವಿಯಲ್ಲಿ 10 ಕೊರೋನಾ ಕೇಸ್ ಎಲ್ಲವೂ ಕೂಡ ಅಲ್ಲಿದೇನೆ, ಅಂದರೆ ಜಮಾತ್ಗೆ ಹೋಗಿ ಬಂದವರು, ಅವರ ಸಂಪರ್ಕಕ್ಕೆ ಬಂದವರು. ಬೆಳಗಾವಿನಲ್ಲಿ ಹಾಗಾದರೆ ಲಾಕ್ಡೌನ್ ಸ್ಥಿತಿ ಹೇಗಿದೆ? ತಬ್ಲಿಗಿ ಜಮಾತ್ ಕಾರಣದಿಂದ ಬೆಳಗಾವಿಯಲ್ಲಿ ಕೊರೋನಾ ಕಾಣಿಸ್ಕೊಂಡಿದೆ, ಜಮಾತ್ ಕಾರಣದಿಂದಲೇ ಬೆಳಗಾವಿಯಲ್ಲಿ 10 ಪಾಸಿಟಿವ್ ಕೇಸಸ್ ಬಂದಿದೆ. ಈಗ ಬೆಳಗಾವಿಯಲ್ಲಿ ಹೇಗಿದೆ ಲಾಕ್ಡೌನ್ನ ಸ್ಥಿತಿ? ಒಟ್ಟು ಕೇಸ್ ಬೆಳಗಾವಿಯಲ್ಲಿ 10, ಯಾವುದೇ ಸಾವು ನೋವಾಗಿಲ್ಲ, ಡಿಸ್ಚಾರ್ಜ್ ಆಗಿಲ್ಲ, 10ಕ್ಕೆ 10 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದು ಬೆಳಗಾವಿಯ ಚಿತ್ರಣ ನಾವು ನಿಮಗೆ ಕೊಡ್ತಾ ಇರತಕ್ಕಂಥದ್ದು. 10 ಪಾಸಿಟಿವ್ ಕೇಸಸ್ ಇಲ್ಲಿ ತನಕ ಬಂದಿದೆ, 10ಕ್ಕೆ 10 ಕೂಡ ಆ್ಯಕ್ಟಿವ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಆತಂಕದ ಸನ್ನಿವೇಶ ಬೆಳಗಾವಿ ಭಾಗದಲ್ಲಿ ಕಂಡು ಬರ್ತಾ ಇದೆ. ಇದು ಕೂಡ ರೆಡ್ ಝೋನ್ಗೆ ಬರುತ್ತೆ ಹೆಚ್ಚು ಕಡಿಮೆ. ಹಾಗಾಗಿ ಇಲ್ಲಿಂದ ಪರಿಸ್ಥಿತಿ ಹೇಗಿದೆ ಇವತ್ತಿನದ್ದು ಅಂತ ತಿಳ್ಕೊಳ್ಳೋಣ. ನನ್ನ ಕೊಲೀಗ್ ದಿಲೀಪ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಓಕೆ ದಿಲೀಪ್, ಬೆಳಗಾವಿಯ ಇವತ್ತಿನ ಚಿತ್ರಣವನ್ನು ನೋಡೋದಾದರೆ ಲಾಕ್ಡೌನೇ ಸಾಕು ಅಂತೀರಾ? ಇಲ್ಲ ಇಲ್ಲ, ಲಾಕ್ಡೌನ್ಗೆ ಜನ ಬೆದರ್ತಾ ಇಲ್ಲ, ಸೀಲ್ ಡೌನ್ ಮಾಡಬೇಕು, ಸೀಲ್ ಡೌನ್ ಮಾಡಿದ್ರೆ ಜನ ಬುದ್ಧಿ ಕಲಿಯೋದು ಅಂತೀರಾ? ಹೇಗಿದೆ ಇವತ್ತಿನ ಚಿತ್ರಣ? ಹೌದು ಅರವಿಂದ್, ಏನಂತಂದ್ರೆ ಲಾಕ್ಡೌನ್ಗೆ ಸಾಕಾಗಂಗಿಲ್ಲ, ಅದಕ್ಕೆ ಮುಂಚೆ ಹೋಗಿ ಏನಂತಾರೆ ಅದಕ್ಕಿಂತ ಮುಂದೆ ಹೋಗಿ ಸೀಲ್ ಡೌನ್ ಮಾಡಬೇಕಾಗತ್ತೆ. ಯಾಕಂದರೆ ಕಳೆದ 4-5 ದಿನಗಳಿಂದ ಒಂದು ಭಾಜಿ ಮಾರ್ಕೆಟ್ನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಭಾಜಿ ಮಾರ್ಕೆಟನ್ನು ಡಿವೈಡ್ ಮಾಡಿದರೆ 4 ಭಾಗದಲ್ಲಿ ಮಾಡಿದರೆ ಆದರೂ ಕೂಡ ಜನಜಂಗುಳಿ ತಪ್ಪಿಸೋಕ್ಕಾಗ್ತಾ ಇಲ್ಲ, ಜನರನ್ನು ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಜನ ಕೇಳ್ತಾ ಇಲ್ಲ, ಅದೇನು ಕಾಯಿಪಲ್ಲೆ ತೊಗೊಳ್ತಾರೋ, ಅದೇನು ಕಥೆ ಅವ್ರಿಗೆ ಗೊತ್ತು. ಆದರೆ ಭಾಳಷ್ಟು 100 ಸಾವಿರಾರು ಜನಸಂಖ್ಯೆಯಲ್ಲಿ ಜನ ಬರ್ತಾ ಇರುವಂಥದ್ದನ್ನು ಪೊಲೀಸರು, ನಗರ ಪೊಲೀಸರು ಭಾಳಷ್ಟು ಹರಸಾಹಸಪಟ್ಟು ಒಂದು ನಿಯಂತ್ರಣವನ್ನು ಮಾಡ್ತಾ ಇದ್ದಾರೆ. ಆದರೆ ಉಳಿದಂತೆ ತಾವು ನೋಡ್ಬೋದು ಚಿತ್ರಗಳಂತಾರೆ, ಬೆಳಗಾವಿಯ ನಾವು ಚೆನ್ನಮ್ಮ ಸರ್ಕಲ್ಲಿದ್ದರೆ ಆಲ್ಮೋಸ್ಟ್ ಎಲ್ಲ ರಸ್ತೆಗಳನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಪೊಲೀಸರು ನಿನ್ನೆಕ್ಕಿಂತ ಇವತ್ತು ಭಾಳಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಎಲ್ಲರೂ ಕೂಡ ಏನಂತಾರೆ ಇವತ್ತು ಭಾಳ ಕಟ್ಟುನಿಟ್ಟಿನ ಕ್ರಮವನ್ನು ಜೋಡಿಸಿದ್ದಾರೆ. ಆದರೆ ನಮಗೆ ಇನ್ನೊಂದು ಆತಂಕ ಇರೋದು ಏನಂತಂದರೆ, ಮಹಾರಾಷ್ಟ್ರ ಪಕ್ಕದ ಸುಮಾರು 10 ಕಿಲೋಮೀಟರ್ ಕೇವಲ 10 ಕಿಲೋಮೀಟರ್ ಮಹಾರಾಷ್ಟ್ರ ಬಾರ್ಡರ್ ಇರುವಂಥದ್ದು. ಹೀಗಾಗಿ ಅಲ್ಲಿ ಕೇಸ್ಗಳು ದಿನದಿಂದ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಏನಂತಾರೆ ಸಾಂಗ್ಲಿಯಲ್ಲಿ ಕೂಡ ಏನಂತಾರೆ ಮೃತ್ಯುಗಳು ಆಗ್ತಾ ಇದ್ದಾವೆ. ಹೀಗಾಗಿ ಇದು ಕೂಡ ಒಂದು ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು ಅರವಿಂದ್. ಓಕೆ, ಡೇಂಜರ್ ಝೋನ್ ಏನೋ ಆಗಿದೆ ಅಂತಕ್ಕಂಥದ್ದು, ಬಟ್ ಜನಸ್ಪಂದನೆ, ಜನರು ಮಾತ್ರ ಹೆದರ್ತಾ ಇಲ್ಲ. ಈಗ ಲಾಕ್ಡೌನ್ ಮಾಡೋದು, ರೋಡ್ಗಳನ್ನ ಕ್ಲೋಸ್ ಮಾಡೋದು, ಗಲ್ಲಿಗಳನ್ನ ಕ್ಲೋಸ್ ಮಾಡೋದು ಎಲ್ಲ ಓಕೆ, ಬಟ್ ಜನರಿಗೂ ಕೂಡ ಎಚ್ಚೆತ್ಕೊಳ್ಬೇಕಲ್ವಾ, ಜನರು ಅರಿವಿಗೆ ಬರಬೇಕಲ್ವಾ, ಇಲ್ಲಪ್ಪ ನಾನು ಮನೆಯಲ್ಲಿರಬೇಕು, ಪೊಲೀಸರಿಗೆ, ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಸಹಕಾರ ಕೊಡಬೇಕು, ಅಂಥ ಮನಸ್ಥಿತಿ ಬೆಳಗಾವಿಗರಲ್ಲಿ ಕಂಡು ಬರ್ತಾ ಇಲ್ವಾ ಅಂತ ದಿಲೀಪ್? ಹೌದು ಅರವಿಂದ್, ಇದು ಬೆಳಗಾವಿ ನಗರ ವಾಸಿಗಳಿಗೆ ಕಂಡು ಬರ್ತಾ ಇಲ್ಲ, ಬೆಳಗಾವಿ ಜಿಲ್ಲೆಯಾದ್ಯಂತ ತಗೊಂಡ್ರೆ ಬಹಳಷ್ಟು ಚೆನ್ನಾಗಿ ಕೆಲಸ ಆಗ್ತಾ ಇರುವಂಥದ್ದು. ಯಾರೂ ಕೂಡ ಜನರೇ ಹೊರಗೆ ಬರ್ತಾ ಇಲ್ಲ,
ಬಾರ್ಡರ್ ಎರಡು ಇದೆ, ಅದು ಗೋವಾ ಬಾರ್ಡರ್ ಹಾಗೂ ಮಹಾರಾಷ್ಟ್ರ ಬಾರ್ಡರ್ಲ್ಲೂ ಕೂಡ ಏನಂತಾರೆ ಜನ ಸಹಕಾರ ಕೊಡ್ತಾರೆ, ಆ ಕಡೆ ಈ ಕಡೆ ಯಾರು ಬರ್ತಾ ಇಲ್ಲ. ಆದ್ರೆ ಬೆಳಗಾವಿ ನಗರ ವಾಸಿಗೆ 20-22% ಜನ ಇನ್ನೂ ಕೂಡ ಏನಂತಾರೆ ರಸ್ತೆ ಮೇಲೆ ಬರ್ತಾ ಇರುವಂತದ್ದು, ಮತ್ತೆ ಪೊಲೀಸರ ಜೊತೆ ವಾಗ್ವಾದ ಮಾಡುವಂತದ್ದು, ನನಗೆ ಅದಾಗಿದೆ ನನಗೆ ಇದಾಗಿದೆ ಅಂತ ಹೇಳುವಂತದ್ದು ಬಹಳಷ್ಟು ಸರ್ವೇ ಸಾಮಾನ್ಯವಾಗಿದೆ. ಅದಕ್ಕೆ ಲಾಕ್ಡೌನ್ಗಿಂತ ಮುಂದೆ ಹೋಗಿ ಏನಂತಾರೆ ಕ್ರಮ ಕೈಗೊಳ್ಬೇಕಾಗಿರುವಂತದ್ದು ನೋಡಬಹುದು. ಚಿತ್ರಗಳಂತಾರೆ ಯಾವ ತರ ಜನ ಈಗಲೂ ಕೂಡ ಅಡ್ಡಾಡ್ತಾ ಇದಾರಂತೆ, ಸೈಕಲ್ ಹೋಗ್ತಾ ಇದಾರೆ ನೋಡ್ರಿ, ಎಲ್ಲ ಕೂಡ ಕಟ್ಕೊಂಡು ಓಡ್ತಾ ಇರುತ್ತೆ. ಇಷ್ಟೆಲ್ಲ ಬಿಗಿ ಬಂದೋಬಸ್ತ್ ಇದ್ರೂ ಕೂಡ ಜನ ಏನಂತಂದ್ರೆ ಅದರ ಹೊರಗಡೆ ಬರ್ತಾ ಇರುವಂತ ಬಹಳಷ್ಟು ವಿಷಾದನೀಯ ಸಂಗತಿ ಅಂತೇನೆ ಹೇಳ್ಬೋದು ಅರವಿಂದ್. ಓಕೆ ದಿಲೀಪ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.